ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಇನಾಗ್ರೇಷನ್ ಮಾಡಿದ್ದೀರಾ? ಆಂಬುಲೆನ್ಸ್ 65 ಆಂಬುಲೆನ್ಸ್ ಗಳನ್ನ ಚೀಫ್ ಮಿನಿಸ್ಟರ್ ಆಪತ್ಕಾಲ ಆಪತ್ಕಾಲ ಕಾರ್ಯಕ್ರಮದಲ್ಲಿ ಇವತ್ತು 65 ಆಂಬುಲೆನ್ಸ್ 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 ಅವು ಬೇರೆ ಇವು ಬೇರೆ. ಇದು ಏನಪ್ಪ ಅಂತಂದ್ರೆ ಟೆಕ್ನಿಷಿಯನ್ ಇರ್ತದೆ, ವೆಂಟಿಲೇಟರ್ ಇರ್ತದೆ, ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್, ಅಡ್ವಾನ್ಸ್ ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಇರ್ತದೆ. 30 ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್, ಉಳಿದವು 35 ಬೇಸಿಕ್ ಲೈಫ್ ಸಪೋರ್ಟ್ ಮಾಡ್ತೀವಿ. ಈ ಬೇಸಿಕ್ ಲೈಫ್ ಸಪೋರ್ಟ್ನಲ್ಲಿ ವೆಂಟಿಲೇಟರ್ ಇದರಲ್ಲಿ ವೆಂಟಿಲೇಟರ್ ಇದೆ. ಇದನ್ನು 8 ಜಿಲ್ಲೆಗಳಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆಗಳಿಗೂ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಿಗೆ ಯಾಕಂತಂದರೆ ಉದ್ದೇಶ ಈ ಆಕ್ಸಿಡೆಂಟ್ನಲ್ಲಿ ತೊಂದರೆ ಒಳಗಾದವರಿಗೆ ಅವ್ರಿಗೆ ಆದಷ್ಟು ಜಾಗ್ರತೆ ತುರ್ತಾಗಿ ಅವರಿಗೆ ಚಿಕಿತ್ಸೆ ದೊರಕಿಸ್ಕೊಡ್ತೀವಿ, ಅವರ ಲೈಫನ್ನು ಉಳಿಸ್ತೀವಿ. ಸರ್, ಈಗ ರಾಜ್ಯಪಾಲರು ಅರ್ಕಾವತಿ ವಿಚಾರವಾಗಿ ಪತ್ರ ಬರೆದಿದ್ದಾರೆ ಸರ್, ಪದೇ ಇಲ್ಲ ನಾನು ನೋಡ್ತೀನಿ. ಈಗ ಬಿ ಜೆ ಪಿ ಅವರು 4 ವರ್ಷ ಇದ್ರಲ್ಲ ಯಾಕೆ ಬರ್ತೀವಿ? ಅದೇ ನಿಮ್ಮ ಅವಧಿಯಲ್ಲಿ ಬರೆದಿದ್ದಾರಲ್ಲ. ಆಯ್ತಪ್ಪ, ನಮ್ಮ ಅವಧಿ ನೀವು ಇದನ್ನೇ ಪ್ರಶ್ನೆ ಕೇಳ್ತಾ ಇದೆಯಾ ನೀವು? ಸಿ ದೇವ್ ಆರ್ ಇನ್ ಪವರ್, ವೈ ದೇವ್ ನಾಟ್ ಪ್ಲೇಸ್ ಬಿಫೋರ್ ದಿ ಅಸೆಂಬ್ಲಿ? 4 ವರ್ಷ ಆಯ್ತು, 4 ವರ್ಷ ಇದ್ರಲ್ರಿ. ಈಗ ಸಿ ಟಿ ರವಿ ಲೆಟರ್ ಬರೆದಿದ್ದಾರೆ, ಆಗ್ಯಾಕೆ ಅವರೇ ಮಂತ್ರಿ ಇದ್ರಲ್ಲ, ಆಗ್ಯಾಕೆ ಮಾಡಲಿಲ್ಲ? ನಾನು ಮಾಡಿ ಅಂತ ಹೇಳಿದೆ. ಈಗ ಏನಾಗಿದೆ ಗೊತ್ತಾ ನಿಮಗೆ? ಇದ್ರ ಮೇಲೆ ಆದಿ ಕೇಶವ ನಾರಾಯಣ ಅನ್ನೋರು ಅಧ್ಯಕ್ಷ, ಇವೆಲ್ಲ ನೋಡಬೇಕು. ನೋಡ್ಬಿಟ್ಟು ವಿಲ್ ಟೇಕ್ ಎ ಡಿಸಿಷನ್. ರಾಜಭವನ ದುರ್ಬಳಕೆ ಆಗ್ತಿರೋ ದೂರ ಏನಾದ್ರು ಕೊಡ್ತೀರಾ ಸರ್? ಈ ರಾಜ್ಯಪಾಲರು ಎಲ್ಲ ಸಣ್ಣ ಸಣ್ಣ ವಿಚಾರ, ಈಗ ಅವನು ಯಾವನೋ ಒಬ್ಬ ಕಂಪ್ಲೇಂಟ್ ಸುಮ್ಮನೆ ಏನಂತ ಕಂಪ್ಲೇಂಟ್ ಕೊಟ್ಟು ಮೈಸೂರು ಅವ್ರು ಯಾವಾಗಲೂ ಕನ್ನಡದಲ್ಲಿ ಸೈನ್ ಮಾಡ್ತಾ ಇದ್ದಾರೆ, ಇಂಗ್ಲೀಷ್ದಲ್ಲಿ ಸೈನ್ ಮಾಡಿಬಿಟ್ರೆ ಅದಕ್ಕೆ ಎಂಕ್ವೈರಿ ಮಾಡಿ ಅಂತ. ಅದು ಇಶ್ಯೂನ ಇಶ್ಯೂ ಅಂದ್ರೆ ಅದು ಇಂಗ್ಲೀಷ್ನಲ್ಲೂ ಮಾಡ್ಬೋದು, ಕನ್ನಡದಲ್ಲೂ ಮಾಡ್ಬೋದು. ಯಾರು ಬೇಕಾದರೂ ಯಾವ ಭಾಷೆ ಅವ್ರಿಗೆ ಯಾವ ಭಾಷೆಯಲ್ಲಿ ಬರ್ತದೆ ಆ ಭಾಷೆಯಲ್ಲಿ ಮಾಡ್ಬೋದು. ನಾನು ಸಾಮಾನ್ಯವಾಗಿ ಕನ್ನಡದಲ್ಲಿರ್ತಕ್ಕಂಥ ಡ್ರಾಫ್ಟ್ಗಳಿರ್ತವಲ್ಲ ಅವಕ್ಕೆಲ್ಲ ಕನ್ನಡದಲ್ಲಿ ಮಾಡ್ತೀನಿ. ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ಗಳಿರ್ತವೆ, ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಡ್ರಾಫ್ಟ್ಗಳಿರ್ತವೆ. ಬೇರೆ ರಾಜ್ಯದವರಿಗೆ ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾದಾಗ ಇಂಗ್ಲೀಷ್ನಲ್ಲಿ ಮಾಡ್ತೀನಿ. ಅದು ತಪ್ಪೇನು ಅದರಲ್ಲಿ? ನಿಮ್ಮ ಪ್ರಕಾರ ತಪ್ಪ ಅಂತ ಕ್ಷುಲ್ಲಕ ವಿಚಾರಗಳಿಗೂ ಕೂಡ ರಿಪೋರ್ಟ್ ಕೇಳಿದ್ರೆ ಹೇಳಪ್ಪ, ನೀವೇ ನೀವೇ ಹೇಳ್ರಿ ಯಾಕೆ ಸರ್ ಈ ತರ ಅಂತ, ಯಾಕೆ ಈ ತರ ರಾಜ್ಯಪಾಲ ನೀನೇ ಬರೆಯ.